ಗಾಯ ಮಾಡ್ಕೊಂಡಿದ್ರು, ಬಿದ್ರ ಗಾಡಿಲಿ ಅಂದ್ರು ಹಾಸ್ಪಿಟಲ್ ಹೋಗ್ಬೇಕಲ್ಲ ಬ್ರೋ. ಅಪ್ಪನ್ನ ಹಾಸ್ಪಿಟಲ್ ಹೋಗ್ತೀರಾ? ಮೆಡಿಸನ್ ಅವರೇ ಇರ್ಬೇಕಾದ್ರೆ ಇನ್ನೇನ್ ಮಾತಾಡಕ್ಕೆ ಏನ್ ಇದಿಲ್ಲ. ಆಸ್ಪತ್ರೆ ಹೋದಲ್ಲೋಣ ಅಲ್ಲ, ಆಸ್ಪತ್ರೆ ಕೊಟ್ಬಿಟ್ಟು ಬರ್ಬೋದಲ್ಲ. ಆಸ್ಪತ್ರೆ ಕೊಟ್ಬಿಟ್ರೆ ಟ್ರೀಟ್ಮೆಂಟ್ ಕೊಟ್ಟು ಓದ್ಬಿಟ್ಟು ಕಳ್ಸ್ಬಿಡ್ತಾರೆ, ಆಮೇಲೆ ಅದೇನು ಓದ್ಬೇಕಾ? ಇಲ್ಲಿ ಬಂದಾಗ ಬಿಡ್ರಿ, ಅಪ್ಪು ದೇವ್ರಿಗೋಸ್ಕರ. ಅಪ್ಪಗೆ ಇನ್ನೇನೈತೆ? ಬಿಸಿಲೇ ಬರಲಿ ಮಳೆ ಬರಲಿ ಅಂತ ಅವ್ರು ಹೇಳ್ಬೇಕಾದ್ರೆ ಅವ್ರಿಗೂ ಅವ್ರು ನಮ್ಗೋಸ್ಕರ ಖುಷಿ ಪಡ್ಸೋರು. ನಾವು ಆಕ್ಸಿಡೆಂಟ್ ಆಗಿದ್ರು, ಇವತ್ತು ಅಪ್ಪು ಬರ್ಡೇ ದಿನ ಬಂದಿದ್ದೀರಾ ಇಲ್ಲಿ, ಏನಕ್ಕೆ ಇಂಥ ಅಭಿಮಾನ ಅಂತ ನಿಮ್ಗೆ? ಬಸ್ ಮಾತಾಡು ಹೇಳು. ಅಭಿಮಾನ ಬೇಡ, ಬಂದಿದ್ದೀರಾ ಎಲ್ಲರಿಗೂ ರಾತ್ರಿ ಶಾಂತ ಸಿಕ್ಕಿದೆ ಆಗ್ರಡೆ. ಇಷ್ಟು ಜನ ಅಭಿಮಾನ ಪ್ರೀತಿ ಇನ್ಯಾರಿಗೂ ಸಿಗೋದಿಲ್ಲ, ಇನ್ಯಾರಿಗೂ ಬೇಕಾಗಿಲ್ಲ. ಇರೋ ದಿನ ಖುಷಿಯಾಗಿ ಹೋದ್ರು ಖುಷಿಯಾಗಿ ಕಳ್ಸ್ಕೊಡ್ತೀವಿ, ಮುಂದಿಗೂ ಖುಷಿಯಾಗಿರ್ತಾರೆ. ಆ ವಂಶದಲ್ಲಿ ಹುಟ್ಟಿದಾರಂದ್ರೆ ಆಗ ಮುಂಚೆ ಇದ್ದಿದ್ದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು, ಈಗ ನಮಗಿರೋರು ಪುನೀತ್ ರಾಜ್ಕುಮಾರ್ ಸರ್ ಅವರು. ಬಲ ಪುನೀತ್ ರಾಜ್ಕುಮಾರ್ ಸರ್ ಕೆ, ಬಲ ಪುನೀತ್ ರಾಜ್ಕುಮಾರ್ ಸರ್ ಕೆ, ಬಲ ಗಂಧದ ಗುಡಿ ಮಗಕ್ಕೆ. ಇವ್ರಿಗೆ ಆಕ್ಸಿಡೆಂಟ್ ಆಗಿದ್ರು ಇವತ್ತು ಬಂದಿದ್ದಾರೆ, ಯಾಕೆ ಟ್ರೀಟ್ಮೆಂಟ್ ತಗೊಳ್ಲಿಲ್ವಾ? ಅದೇ ಹೇಳ್ದಲ್ಲ ಸರ್, ಇಷ್ಟೊತ್ತು ಹೋದ್ರೆ ಮೆತ್ತಾಕ್ತಾರೆ, ಕಾಸು ತಗೊಂತಾರೆ. ಇಲ್ಲಿ ಬಂದ್ರೆ ಸರ್ ನಾನು ಇದುವರೆಗೆ ಐ ಟಿ ಎಕ್ಸಾಮ್ ಬರದೆ, ಇಲ್ಲಿ ಬಂದ್ರೆ ನೆಮ್ಮದಿಯಾಗಿ ಓದ್ತೀನಿ ಸರ್. ಬರ್ದ್ಬಿಟ್ಟು ಅಷ್ಟು ನೆಮ್ಮದಿಯಿಂದ ಇದುವಾಗ ಹೋಗ್ತೀನಿ, ಯಾಕೆಲ್ಲ ಅಷ್ಟು ಪೀಸ್ಫುಲ್ ಅದು ನನ್ನ ಲೈಫೇ ಇರೋದು. ಏನ್ ಸರ್ ಟಿಂಕ್ರಿಂಗ್ ಗಿಕ್ರಿಂಗ್ ಎಲ್ಲ ಹೊಡ್ಕೊಂಡು ಏನದೋ ಪ್ಲಾಸ್ಟರ್ ಹಾಕ್ತಾರೆ, ಅದ್ ಮಾಡ್ತಾರೆ ಇದು ಮಾಡ್ತಾರೆ. ಇಲ್ಲಿ ಬಂದ್ರೆ ಸರ್ ಆ ನೆಮ್ಮದಿ ಆ ಖುಷಿ ಆ ನೋವು ಮುಂದೆ ಯಾವುದಿಲ್ಲ ಸರ್. ಅವ್ರ ಆಶೀರ್ವಾದವರೆಗೂ ಏನಿಲ್ಲ. ಈ ಬಾಯ್ಬಿಟ್ಟಿಲ್ಲ ಅದೇ ಕೇಳಿ ಇಷ್ಟೇ ರವಿ.